ಅನಾಹುತ, ಅದಕ್ಕೆ ನೀವು ಬೆಲೆ ತೆಗೀರಾ? ನೀವೆಂತ ಗೂಂಡಗಳಾದ್ರು ಐ ವಿಲ್ ಹೋಲ್ಡ್ ಯು ಅಕೌಂಟೇಬಲ್ ಬಿಫೋರ್ ಸಿಜೆ. ಗೂಂಡಾಗಲ್ಲೇ ಡಾಕ್ಟರ್ ವಾದ ಮಾಡ್ರ, ಡಾಕ್ಟರ್ ಇದ್ರೆ 60% ಬಂದು ವಾದ ಮಾಡ್ರೆ. ಗೂಂಡಾಗಲ್ಲ, ಗೂಂಡಾ ಅಂದ್ರೆ ರವಿಕಾಂತೇಗೌಡ ಅದನ್ನ ನೋಡ್ಕೊಂಡ್ ಬಂದಿದ್ದೀನಿ. ಗೂಂಡಾ ಅಂತ ನೀವ್ ಹೇಳ್ಕೊಬೇಕು. ನನಗೆ ಆಲ್ರೆಡಿ ಬ್ರ್ಯಾಂಡ್ ಮಾಡಿ ಬಿಡಿಸ್ಕೊಂಡ್ಬಂದಿದ್ದೀನಿ. ಮಾಡ್ಕೊಂಬಿಡಿ, ನಮ್ಮ ಜೀವನ ಮುಳ್ಳ ನಡ್ಕೊಂಡ್ಬಂದಿರೋದು, ಮುಳ್ಳಿನ ಹಾದಿ ನಡ್ಕೊಂಡ್ಬಂದಿರೋದು. ನಾನು ಅಡ್ವಾಣಿಗೆ ಮುಂಚೆ ಅಲ್ಲದಾದಂತ ಸಾಧ್ಯ ಇದೆ. ಲೇ ಗೂಂಡಾಗಳ, ನೀವು ಮಾಡಿದ ಹತ್ಯಾಕಾಂಡಕ್ಕೆ ಯಾರ್ಯಾರು ಬಲಿಯಾಗ್ಬೇಕು? ಲೇ ಏ ಗೂಂಡಾಗಳ, ಕೋಟ್ ಹಾಕೊಂಡಿರೋ ಗೂಂಡಾಗಳ, ನೀವು ಕೋಟ್ ಹಾಕೊಂಡಿರೋದು ಸಾರ್ವಜನಿಕರಿಗೆ ನ್ಯಾಯ ಕೊಡ್ಸಕ್ಕೆ ಅಂತ ಎಲ್ಲಾರು ಅನ್ಕೊಂಡಿದ್ದಾರೆ. ನೀವು ಕೋಟ್ ಹಾಕೊಂಡು ಗೂಂಡಾಗಳ ತರ ಅಡ್ವೊಕೇಟ್ಗಳ ಮೇಲೆ ಅಟ್ಯಾಕ್ ಮಾಡಿ, ಅವ್ರ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿ ನೀವು ಮಾಡ್ತಾರೋ ಬಾಳೆನಲ್ಲಿ? ಏ ಗೂಂಡಾ, ಏ ಗೂಂಡಾ ನಾರಾಯಣ ಸ್ವಾಮಿ, ನಿನ್ಗೆ ಹಿಂದ್ಗಡೆ ಬಿರಿಯಾನಿ ಕೊಟ್ಟು ಕರ್ಕೊಂಬರಕ್ಕೆ ಅಷ್ಟು ದೊಡ್ಡ ಗ್ಯಾಂಗ್ ಬೇಕೇನೋ ಲೇ ನಿನ್ಗೆ? ಲೇ ಬೇಕೇನೋ ಲೇ ಗೂಂಡಾ, ನೀನ್ ಅಡ್ವೊಕೇಟ್ ಅಂತ ಯಾವ ಆಂಗಲ್ ಅಲ್ಲಿ ಹೇಳ್ಬೇಕು ನಿನ್ಗೆ? ಏ ಗೂಂಡಾ, ನನ್ನ ಮಗನ ನೋಡ್ಕೊಂಬರಕ್ ಅಂತ ಇದೀನಿ ಗೂಂಡಾ. ಏ ಗೂಂಡಾ ನಾರಾಯಣ ಸ್ವಾಮಿ, ವಿಡಿಯೋ ಹಾಕಿದೀನಿ ನೋಡೋ. ಲೇ ಏ ಬೆಕೋಫ್, ನೋಡೋ ವಿಡಿಯೋ ಹಾಕಿದೀನಿ. ನೀನ್ ಹೆಂಗೆ ಪ್ರವೋಕ್ ಮಾಡಿ ನನ್ನ ಮಗನ ಹೊಡೆದೆ ಆ ವಿಡಿಯೋ ಹಾಕಿದೀನಿ. ನೀನ್ ಗಂಚೇನೋ? ನೀನು ನಿನ್ ಹೆಂಡತಿ ಹೇಳ್ಬಿಟ್ಟು ಬಳೆ ಹಾಕೊಳ್ಳಲಿ. ಏ ಗಾಂಡು, ನನ್ನ ಮಗ ಹತ್ರ ಹೋಗ್ತಾ ಇದೀನಿ ವಿಕ್ಟೋರಿಯಾ ಆಸ್ಪತ್ರೆಗೆ, ನನ್ನ ಮಗ ಹತ್ರ ಹೋಗ್ತಾ ಇದೀನು. ಏಯ್ ಏಯ್, ಬಳೆ ತೊಟ್ಕೊಳ್ಳೋ. ಏ ಚಾಂಡಾಳ, ಬಳೆ ತೊಟ್ಕೋ ಕೈಗೆ. ಯಾವ ಕೈಯಲ್ಲಿ ಯಾವ ಕೋಟ್ ಹಾಕಿ ಇವತ್ತು ನೀನು ಆ ಒಂದು ಪವಿತ್ರವಾದಂತ ಸಿಟಿ ಸಿವಿಲ್ ಕೋರ್ಟ್ ಅನ್ನ ಮರ್ಯಾದೆ ತೆಗೆದು ಬಳೆ ಹಾಕೊಳ್ಳಲೆ ಕೈಗೆ? ಲೇ ಏ ಗಾಂಡು, ನನ್ನ ಮಗನ ನೋಡಕ್ ಹೋಗ್ತಾ ಇದ್ದೀನಿ. ಲೇ ನಿನ್ನ ಗೂಂಡಾಯಿಸಮ್ ನಾನ್ ಕಂಟ್ರೋಲ್ ಮಾಡ್ತೀನಲ್ಲ, ಪರವಾಗಿಲ್ಲ, ನಿನ್ನಿಂದ ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ, ನನಗೇನು ಸಮಸ್ಯೆ ಇಲ್ಲ, ನನ್ನ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ. ಏನಾ ಲೈ ಗುಂಡಾ, ನನ್ನ ಮಗನ್ಗೆ ಜನ ಕರ್ಕೊಂಬಂದು ಹೊಡ್ಸಿರೋ ವಿಡಿಯೋ ಹಾಕಿದ್ದೀನಿ ನೋಡಲು, ಕಣ್ ತುಂಬಿಸ್ಕೊಳೋ. ಏಯ್ ಹೋಗಿ ನಿನ್ನ ಹೆಂಡ್ರ ಹತ್ರ, ನಿನ್ನ ಹೆಂಡ್ರ ಹತ್ರ ಹಾಲು ಕುಡಿ, ಅವಳ ಹತ್ರ ಆಲಿಸ್ಕೊಂಡ್ ಕುಡಿ, ಹೊಟ್ಟೆ ತುಂಬಿಸ್ಕೋ, ಇವತ್ತು ಹೊಟ್ಟೆ ತುಂಬಿಸ್ಕೊಳೋ. ಎಷ್ಟು ಜನ ಹೊಟ್ಟೆ ಉರಿಸಲಿ, ಎಷ್ಟು ಜನ ಕ್ಲೈಂಟ್ಗೆ ನಾವು ಹೊಟ್ಟೆ ಉರಿಸಿ ನೀನು ಈ ಬಾಳ್ ಬಾಳ್ತಾ ಇದೀಯಾ? ವಕೀಲರಂದ್ರೆ ಜನರು, ನ್ಯಾಯವಾದಿಗಳು, ನ್ಯಾಯ ಕೊಡಿಸೋರು, ಅನ್ಯಾಯದ ಪರ ಹೋರಾಟ ಮಾಡೋರು ಅಂತ ಅನ್ಕೊಂಡಿದ್ದಾರೆ. ನೀವುಗಳು ಇವತ್ತು ಏನೋ ಮಾಡಿದ್ರಿ, ನನ್ನ ಮಗ ಏನೋ ಮಾಡಿದ್ದ ನಿಮಗೆ? ನನ್ನ ಮಗ ಏನೋ ಮಾಡಿದ್ದ ಗಾಂಡು? ಏ ಗಾಂಡು ನಾರಾಯಣ ಸ್ವಾಮಿ, ಏನೋ ಮಾಡಿದ್ದ ನನ್ನ ಮಗ ನಿನಗೆ? ಏನ್ಗೋ ಮಾಡಿದ್ದ? ನಿಮ್ಮ ಅಪ್ಪನ ಆಸ್ತಿಗೆ ಬಂದಿದ್ದ? ಆ ಗೂಂಡಾಗಳವ್ರ ಅಪ್ಪನ ಆಸ್ತಿಗೆ ಬಂದಿದ್ದ? ಏನೋ ಮಾಡಿದ್ದ ನನ್ನ ಮಗ ನಿಮಗೆ? ಲೇ ಅಡ್ವೊಕೇಟ್ 420 ನಾರಾಯಣ ಸ್ವಾಮಿ, ಲೇ ಅಡ್ವೊಕೇಟ್ 420. ನೀನು ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ಏನೋ, ಹೋಗೋ ಸಾಯೋ ಎಲ್ಲಾದ್ರೂ. ನನ್ನ ಮಗನ ನೋಡಕ್ ಹೋಗ್ತಾ ಇದ್ದೀನಿ ಈಗ, ನನ್ನ ಮಗನ ನೋಡಕ್ ಹೋಗ್ತಾ ಇದ್ದೀನಿ. ಲೇ ಏ ಗಾಂಡು, ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ನಿನ್ನ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ ನಿನ್ಗೆ, ನೀನ್ ಗೂಂಡಾನೇನು? ಲೇ ಮಗನ, ನೀನ್ ಗಂಚಲ್ಲ ಅನ್ಸುತ್ತೆ, ನೀನು ನಿನ್ ಗಂಚಾಗಿರೋ ಒಬ್ಬನೇ ಬರ್ತಾ ಇದ್ದ. ಲೇ ಆ 200 ಜನ ಪುಡಾರಿಗಳನ್ನ ಗಾಂಡುಗಳನ್ನ ಕರ್ಕೊಂಡು ಬಂದಿದ್ಯಲ್ಲ, ಲೇ ನಾಚಿಕೆ ಇಲ್ವಾ ನಾನು ನಿನ್ಗೆ? ನಾಚಿಕೆ ಇಲ್ವಾ? ಲಾ ಅಂಡ್ ಆರ್ಡರ್ ಇಲ್ವಾ ಕರ್ನಾಟಕದಲ್ಲಿ? ಬೆಂಗಳೂರ ಲಾ ಅಂಡ್ ಆರ್ಡರ್ ಇಲ್ವಾ? ನಿಂದು ಗೂಂಡಾ ರಾಜ್ಯನಾ? ನಿನ್ ಗೂಂಡಾಗೆ ಗ್ಯಾಂಗ್ ಲೀಡ್ರಾ? ತೆಗೆದಾಕ ಕೋರ್ಟ್, ಅಲ್ಲೇ ಕೋರ್ಟ್ ತೆಗೆದಾಕ. ಲೇ ಆ ಕೋರ್ಟ್ಗೆ ಯಾಕೆ ಅವಮಾನ ಮಾಡ್ತೀಯಾ ಬೋಳಿ ಮಗನೇ? ಕೋರ್ಟ್ಗೆ ಯಾಕೆ ಅವಮಾನ ಮಾಡ್ತೀಯಾ ಬೋಳಿ ಮಗನೇ? ಕೊಡೋ ಕಂಪ್ಲೇಂಟ್ ನನ್ಮೇಲೆ, ಹೋಗೋ ಕೊಡೋಗಲೆ ಬೋಳಿ ಮಗನೇ. ಇನ್ನು ಕೊಲೆ ಪ್ರಯತ್ನ, ಯು ಆರ್ ಅಟೆಂಪ್ಟೆಡ್ ಟು ಮರ್ಡರ್ ಮೈ ಸನ್, 307 ಬುಕ್ ಮಾಡ್ತೀನಿ ನಿನ್ಮೇಲೆ. ನಿಮ್ಗೆ ಆ 200 ಜನ ಯಾರು ಅಟ್ಯಾಕ್ ಮಾಡಿದ್ರು, 307 ಬುಕ್ ಮಾಡ್ತೀನೋ ನಿನ್ಮೇಲೆ? ಏ ಬೋಳಿ ಮಗನೇ, ನನ್ನ ಮೇಲೆ ನಿನ್ ತಕ್ಕದಿದ್ರೆ ಕಂಪ್ಲೇಂಟ್ ಕೊಡು, ಕೊಡೋ. ಏ ಕೊಡೋ ಬೋಳಿ ಮಗನೇ, ನೀನು ಯಾವ ಊರೋ, ನಿಂದು ಯಾವ ಜಿಲ್ಲೆಯಿಂದ ಬಂದೋ? ಲೇ
ಗೂಂಡಾಲ್ವೇನೋ ನೀನು, ತೆಗಿಯಲೇ ಆ ಕೋಟ್ ತೆಗಿಯಲೇ. ಏ ಗಂಡು ತೆಗಿಯೋ ಕೋಟು, ನಿಮ್ಗೆ ಮರ್ಯಾದೆ ಬೇರೆ ಕೇಡ, ಮರ್ಯಾದೆ ಬೇಕೇಡ, ಗೂಂಡಾಗಳಿಗೆ ಮರ್ಯಾದೆ ಬೇರೆ ಕೇಡ ನಿಮ್ಗೆ. ಲೇ ನಿಮ್ಮ ಅಪ್ಪನ ಗುಟ್ಟಿದ್ಯಾನೋ ನೀನು, ನಿಮ್ಮ ಅಪ್ಪನ ಗುಟ್ಟಿದ್ಯಾ, ನಿಮ್ಮ ಅಪ್ಪನ ಗುಟ್ಟಿದ್ಯಾನೋ. ಲೇ ಏ ಗಂಡು, ನಿಮ್ಮ ತಾಯಿಯ ಪವಿತ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ಗಂಡು ನನ್ನ ಮಗ ನೀನು, ಅಪ್ಪುಟ್ಟಕ್ಕಂದ 16 ವರ್ಷ ಮಗ ನನ್ಗೆ, 16 ವರ್ಷನೋ 10 ವರ್ಷ ದೂರ ಇದ್ದೆ ಅವನಿಂದ ನಾನು, ಅವನಂದ್ರೆ ನನ್ನ ಪ್ರಾಣ, ನನಗೆ ಪ್ರಾಣನಲ್ಲೇ. ಏ ಗಂಡು, ನಿನ್ನ ಪ್ರಾಣ ಪಕ್ಷಿ ತಿಂದಾಕ್ಬಿಡ್ತೀನಲ್ಲೇ, ಸ್ಕಾರ್ಪಿ ಎತ್ಕೊಂಡ್ ಬಂದಿದ್ದೆ ಕಣ ಇವತ್ತು, ಈಗ ಜಸ್ಟ್ 1/2 ಗಂಟೆ ಮುಂಚೆ ಸಿಟಿ ಸಿವಿಲ್ ಕೋರ್ಟ್ಗೆ ಸ್ಕಾರ್ಪಿ ಎತ್ಕೊಂಡು ನಾನೇ ಬಂದಿದ್ದೆ. ಮಗನೇ ನೀನು ಸಿಗಬೇಕಾಯ್ತು ನನ್ನ ಕೈಗೆ, ಸಿಗೋ ನನ್ನ ಕೈಗೆ ಲೇ, ಸಿಗೋ ಹಂಗ ಏಳಿಟ್ಟು ಬೆಳೆಸಿದೀನೋ ನನ್ನ ಮಗನ್ಗೆ. ಲೇ ಗಂಡು, ಏ ಗಂಡು, 420 ಬಿಜೆಪಿ ಅನ್ನೋ ನೀನು, ಎಷ್ಟು ಕೊಟ್ರು ಬಿಜೆಪಿ ಅವ್ರು ನಿನ್ಗೆ, ನಾನು ಹೊಡಿಯಕ್ಕೆ ಇತ್ತೋ ನಮ್ಮ ಹುಡುಗರ ಮೇಲೆ ಅಟಕ್ಕೆ ಎಷ್ಟು ಕೊಟ್ರು ನಿನ್ಗೆ ಗಂಡು, ಎಷ್ಟು ಕೊಟ್ರು ಗಂಡು, ನಿನ್ಗೆ ಅಡ್ವೊಕೇಟ್ ಅಸೋಸಿಯೇಷನ್ ಸಪೋರ್ಟ್ ಇದೆಯಾ? ಅಸೋಸಿಯೇಷನ್ ಹೇಳಕ್ಕೆ ನಾಚಿಕೆ ಆಗಲ್ಲ ನಿಮ್ಮ ನಿಮ್ಮಂತವ್ರು ಹಣ ಎಂಡ ಖರ್ಚು ಮಾಡಿ ಗೆದ್ದು ಗುಂಡಾಗೈತಾರ ವರ್ತನೆ ಮಾಡ್ತಿರಲ್ವೇನ್ರು, ನಿಮ್ಗೆ ನಾಚಿಕೆ ಮನ ಮರ್ದಿಲ್ಲ, ನಿಮ್ಗೆ ಎಂಟ್ರು ಮಕ್ಳಿಲ್ವಾ? ನನ್ನ ಮಗ ತರ ನಿನ್ ಮಗನೂ ಯಾವತ್ತನ ನನ್ನ ಶಾಪ ತಡ್ದಿರಲ್ಲ. ಲೇ ಲೇ, ನನ್ನ ಕೇಸ್ ಏನಾಗುತ್ತೆ ಗೊತ್ತಿಲ್ಲ, ಬಟ್ ನನ್ನ ಶಾಪ ಅಂತೂ ತದ್ದಿರಲ್ಲ. ಲೇ ಏ ಗಾಂಡು ನಾರಾಯಣ ಸ್ವಾಮಿ, ನೀನೊಬ್ಬ ಅಡ್ವೊಕೇಟ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ನಾಚಿಕೆ ಆಗಲ್ವೇನೋ? ನನ್ನ ಮಗನ ನೋಡಕ್ ಹೋಗ್ತಾ ಇದ್ದೀನಲ್ಲ, ಏ ಬೇವರ್ಸಿ, ಎಷ್ಟ್ ಜನಕ್ಕೆ ಊಟಿದ್ಯಾ ನೀನು? ನಿಮ್ಮಮ್ಮ ಎಷ್ಟ್ ಜನಕ್ಕೆ ಹುಟ್ಟಿಸ್ಕೊಂಡಿದ್ದಾಳೆ? ಎಷ್ಟ್ ಜನಕ್ಕೆ ಹುಟ್ಟಿಸ್ಕೊಂಡಿದ್ದಾಳೆ ನಿಮ್ಮಮ್ಮ? ಬೋಳಿ ಮಗನೇ, ನಿನಗೆ ಅಷ್ಟು ಅಷ್ಟು ತಾಕತ್ ಇದ್ದೀನೋ ಬೋಳಿ ಮಗನೇ? ಕೊಡೋ ನನ್ನ ಮೇಲೆ ಕಂಪ್ಲೇಂಟ್ ಬೋಳಿ ಮಗನೇ. 307 ಬುಕ್ ಮಾಡಿ ನಿನ್ನ ನೆಮ್ಮದಿನ ನಾನು ಮಾಡಿಲ್ಲ, ನನ್ನ ಹೆಸರು ಬೇರೆಕು ಹೋಗ್ತಾ ಇದ್ದೀನಿ, ನಾನು ವಿಕ್ಟೋರಿಯಾ ಹೋಗ್ತಾ ಇದ್ದೀನಿ. ಲೇ ಬೋಳಿ ಮಗನೇ, ಹೋರಾಟಗಾರ ವಂಶನೋ ಬೋಳಿ ಮಗನೇ, ನೀನು ಕೋಟ್ ಹಾಕೊಂಡ್ಬಿಟ್ರೆ ನಿಂಗೆ ಮರ್ಯಾದೆ ಕೊಡ್ಬೇಕಾ ಬೋಳಿ ಮಗನೇ? ಗೂಂಡಾ ತರ ವರ್ತನೆ ಮಾಡ್ತೀಯ, ಗಡ್ಡ ಬಿಟ್ಕೊಂಡಲೇ ಆ ಗಡ್ಡಾಗೆ, ಆ ಗಡ್ಡಾಗೆ ಯಾರ್ದಾರು ಹುಚ್ಚೆ ಹಾಕೊಂಡು ಶೇವ್ ಮಾಡ್ಕೊ, ಯಾರ್ದು ಹುಚ್ಚೆ ಕೊಡ್ಲ, ಯಾರ್ದಾರು ಹುಚ್ಚೆ ತಂದು ಕೊಡ್ತೀನಿ ಶೇವ್ ಮಾಡ್ಕೊ ಬೋಳಿ ಮಗನೇ. ನಿನ್ ಗಡ್ಡ ಬೇರೆ ಕೇಡೇನೋ, ಹುಚ್ಚೆ ಕಂಡವ್ರ ಮನೆ ಹೆಣ್ಮಕ್ಳು ಹುಚ್ಚೆ ಇಟ್ಕೊಂಡು ಶೇವ್ ಮಾಡು, ಆ ಹುಚ್ಚೆನೆಲ್ಲ ಹಾಕೊಂಡು ಆಮೇಲೆ ಶೇವ್ ಮಾಡು. ಗಾಂಡು ನನ್ನ ಮಗನೇ, ನನ್ನ ಮಗನ ಹೊಡಿತೀಯ ನೀನು, ಹೊಡಿಸ್ತೀಯ ನೀನು ಗಾಂಡು, ನಿನ್ ಗೌನಿಂಗ್ ಸಿಂಗ್ ಮೆಂಬರ್ ನೀನು ಅಡ್ವೊಕೇಟ್ ಅಂತ ಹೇಳ್ಕೊಂಡು ನಾಚಿಕೆ ಆಗುತ್ತೆ ನನ್ಗೆ. ಗಾಂಡು ನನ್ನ ಮಗನೇ, ಲೇ ಹುಚ್ಚೆ ತಂದು ಕೊಡ್ತೀನಿ ಹೆಣ್ಮಕ್ಳದು, ಆ ಗಡ್ಡಕ್ಕೆ ಹಾಕು, ಹಾಕಿ ಆಮೇಲೆ ಶೇವ್ ಮಾಡು. ಕಂಡವ್ರ ಮನೆ ಹೆಣ್ಮಕ್ಳು ಹುಚ್ಚೆನ ಶೇವ್ ಮಾಡು, ನೀನು ಅದಕ್ಕೆ ಲಾಯಕ್ಕು ನಾಯಿ.